ನಮಸ್ಕಾರ, ಸುಲಭ ಸಲಹೆಗಳು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಕೆಲವು ಮುಖ್ಯ ಆಹಾರನ ತಿಳಿಸ್ಕೊಡ್ತೇನೆ. ಈ ಆಹಾರನ ಸೇವಿಸೋದ್ರಿಂದ ಬೇಗನೆ ಒಳ್ಳೆಯ ಫಲಿತಾಂಶ ನಿಮಗೆ ದೊರೆಯುತ್ತದೆ. ಕೆಲವು ಆಹಾರಗಳು ಥೈರಾಯ್ಡ್ ಸಮಸ್ಯೆಗೆ ತುಂಬಾ ಲಾಭದಾಯಕವಾಗಿರುತ್ತೆ. ಔಷಧಿಗಳ ಜೊತೆಗೆ ಈ ಆಹಾರಗಳನ್ನು ಸೇವಿಸೋದ್ರಿಂದ ಬೇಗನೆ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಕಾಣಬಹುದು. ನೀವಿನ್ನೂ ಥೈರಾಯ್ಡ್ಗೆ ಔಷಧಿಯನ್ನು ತೆಗೆದುಕೊಳ್ಳುತ್ತಿಲ್ಲ ಅನ್ನುವವರು ಕೂಡ ಈ ಆಹಾರಗಳನ್ನ ಸೇವಿಸೋದ್ರಿಂದ ಒಳ್ಳೆಯ ಫಲಿತಾಂಶ ನಿಮಗೂ ಸಿಗುತ್ತೆ. ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆನಲ್ಲಿ ಫ್ಯಾಟಿ ಆ್ಯಸಿಡ್ ಜಾಸ್ತಿಯಾಗಿರುತ್ತೆ. ಇದು ಶರೀರದಲ್ಲಿ ಚಯಾಪಚಯ ಕ್ರಿಯೆ ಸರಿಪಡಿಸುತ್ತದೆ. ಹಾಗೆಯೇ ಥೈರಾಯ್ಡ್ ಸಮಸ್ಯೆಯು ಕೂಡ ಬೇಗನೆ ಸರಿಪಡಿಸಲು ಇದು ಸಹಾಯಕಾರಿ. ನಿಮ್ಮ ಆಹಾರದಲ್ಲಿ ತೆಂಗಿನ ಎಣ್ಣೆಯನ್ನು ಪ್ರತಿದಿನ ಸೇವಿಸಿ. ಇದರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ಬೇಗನೆ ಕಡಿಮೆಯಾಗುತ್ತೆ. ಮೊಸರು. ಥೈರಾಯ್ಡ್ ಸಮಸ್ಯೆ ಇರುವವರು ದಿನಾ ಮೊಸರನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. ಮೊಸರಿನಲ್ಲಿ ವಿಟಮಿನ್ ಡಿ, ಸಿಲೇನಿಯಂ ಹಾಗೂ ಅಯೋಡಿನ್ ಇರುತ್ತೆ. ಇದು ಥೈರಾಯ್ಡ್ ಹಾರ್ಮೋನ್ಗೆ ತುಂಬಾ ಒಳ್ಳೆಯದು. ದಿನನಿತ್ಯ ಒಂದು ಬಟ್ಟಲು ಮೊಸರನ್ನು ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆಯಿಂದ ಬೇಗನೆ ಪರಿಹಾರ ಸಿಗುತ್ತೆ. ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಬೀಜಗಳು. ಥೈರಾಯ್ಡ್ಗೆ ಈ ಕೊತ್ತಂಬರಿ ಸೊಪ್ಪು ಹಾಗೂ ಬೀಜಗಳು ತುಂಬಾ ಸಹಾಯಕಾರಿ. ಇದು ಥೈರಾಯ್ಡ್ ಲಕ್ಷಣಗಳನ್ನು ಬೇಗನೆ ಕಡಿಮೆ ಮಾಡುತ್ತದೆ. ವಾರದಲ್ಲಿ ಒಂದು ಸಲ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅಥವಾ ಕೊತ್ತಂಬರಿ ಬೀಜಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ಥೈರಾಯ್ಡ್ ಸಮಸ್ಯೆಯಿಂದ ಬೇಗನೆ ಪರಿಹಾರ ಕಾಣಬಹುದು. ಶುಂಠಿ. ಥೈರಾಯ್ಡ್ ಸಮಸ್ಯೆಗೆ ಶುಂಠಿ ತುಂಬಾ ಲಾಭಕಾರಿ. ಅದರಲ್ಲೂ ಶುಂಠಿ ಜೇನುತುಪ್ಪ ಹಾಗೂ ಲಿಂಬೆಹಣ್ಣಿನ ಜೊತೆ ಸೇರಿಸಿ ಕುಡಿಯೋದ್ರಿಂದ ಬೇಗನೆ ಪರಿಹಾರ ಕಂಡುಬರುತ್ತೆ. ಇನ್ನು ಚೈನೀಸ್ ಮೆಡಿಸಿನಲ್ಲಿ ಥೈರಾಯ್ಡ್ಗೆ ಶುಂಠಿ ಜೇನುತುಪ್ಪ ಲಿಂಬೆಹಣ್ಣನ್ನು ಸೇರಿಸಿದ ನೀರನ್ನು ಕುಡಿಯಲು ಹೇಳುತ್ತಾರೆ. ಇದು ತುಂಬಾ ಒಳ್ಳೆಯದು. ಈ ಥೈರಾಯ್ಡ್ ಸಮಸ್ಯೆಗೆ ನೀವು ಕೂಡ ಈ ರೀತಿಯಾಗಿ ಮಾಡಿ ಕುಡಿಯಬಹುದು ಹಾಗೂ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಕ್ಯಾರೆಟ್. ಕ್ಯಾರೆಟಲ್ಲಿರುವ ಬೀಟಾ ಕ್ಯಾರೆಟಿನ್ ಥೈರಾಯ್ಡ್ ಗ್ರಂಥಿಗಳನ್ನು ಸರಿಪಡಿಸುವಲ್ಲಿ ತುಂಬಾ ಸಹಾಯಕಾರಿ. ಡೈಲಿ ಈ ಕ್ಯಾರೆಟನ್ನು ಸೇವಿಸುವುದರಿಂದ ಥೈರಾಯ್ಡ್ ಸಮಸ್ಯೆ ಬೇಗನೆ ಕಡಿಮೆಯಾಗುತ್ತದೆ. ಈ ಎಲ್ಲ ಆಹಾರಗಳನ್ನು ದಿನನಿತ್ಯ ಸೇವಿಸುವುದರಿಂದ ಬೇಗನೆ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಆದಷ್ಟು ಈ ಆಹಾರಗಳನ್ನು ಪ್ರತಿನಿತ್ಯ ಸೇವಿಸಲು ಪ್ರಯತ್ನಿಸಿ. ನಾನು ಇಲ್ಲಿ ತಿಳಿಸಿರುವಂಥ ಆಹಾರಗಳು ಥೈರಾಯ್ಡ್ ಸಮಸ್ಯೆಗೆ ಮುಖ್ಯವಾಗಿ ಸೇವಿಸಲೇಬೇಕಾಗಿರುವಂಥ ಆಹಾರಗಳು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸುಲಭ ಸಲಹೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.